ನಮಗೆ ನಮಸ್ಕಾರ ಸ್ನೇಹಿತರೆ, ವಿಶ್ವವಿದ್ಯಾನಿಲಯದ ಜನರಿಗೆ ಸ್ವಾಗತ. ಇವತ್ತು ಈವಿಡದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾದಂತಹ ಮೆಂಟಲ್ ಎಬಿಲಿಟಿ ಕಾನ್ಸೆಪ್ಟ್ ಅಲ್ಲಿ ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವುದಪ್ಪ ಕಾನ್ಸೆಪ್ಟ್ ಅಂತಂದ್ರೆ ಡೈರೆಕ್ಷನ್ಸು ಅಥವಾ ದಿಕ್ಕುಗಳಿಗೆ ರಿಲೇಟೆಡ್ ಆದಂತಹ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಕ್ವಶನ್ಸ್ ಹೋಗೋಕ್ಕೆ ಮೊದಲು ಆ ದಿಕ್ಕುಗಳಲ್ಲಿ ಕ್ವಶನ್ಸ್ ಕಂಡಾಗ ನಾವು ಸಾಲ್ವ್ ಮಾಡ್ಬೇಕಂತಂದ್ರೆ ತುಂಬ ಬೇಸಿಕ್ ಕಾನ್ಸೆಪ್ಟ್ಸು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಏನಪ್ಪ ಅಂತಂದ್ರೆ ಈಗ ದಿಕ್ಕುಗಳಲ್ಲಿ ನಾವು ಕೆಲಸ ಮಾಡೋದಂದ್ರೆ ಮೇಲೆ ನಾವು ನಾಲ್ಕು ದಿಕ್ಕಿನ ಕೆಲಸ ಮಾಡ್ತೀವಿ. ಒಂದು ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ, ಈಸ್ಟು, ವೆಸ್ಟು, ನಾರ್ತು ಮತ್ತು ಸೌತ್. ಇದನ್ನು ಅಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ಮೇನ್ ಡೈರೆಕ್ಷನ್ಸ್ ಅಲ್ಲಿ ಕೆಲಸ ಮಾಡ್ತೀವಿ. ನೆಕ್ಸ್ಟು ಸಬ್ ಡೈರೆಕ್ಷನ್ಸ್ ಬರುತ್ತೆ, ಸಬ್ ಡೈರೆಕ್ಷನ್ಸ್ ಅಲ್ಲಿ ನಾಲ್ಕು ಮಾಡ್ತೀವಿ. ಒಂದು ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ನಾರ್ತ್ ಈಸ್ಟು, ನಾರ್ತ್ ವೆಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು. ಸೊ ಟೋಟಲ್ ನಾವು ಏಟ್ ಡೈರೆಕ್ಷನ್ಸ್ ಕೆಲಸ ಮಾಡ್ತೀವಿ. ಏಟ್ ಡೈರೆಕ್ಷನ್ಸ್ ಅಲ್ಲಿ ನಾಲ್ಕು ಮೇನ್ ಡೈರೆಕ್ಷನ್ಸ್ ಬರುತ್ತೆ, ನಾಲ್ಕು ಸಬ್ ಡೈರೆಕ್ಷನ್ಸ್ ಬರುತ್ತೆ. ಇದ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಈಗ ನಾವು ಇದನ್ನ ನಾವು ಕೆಲಸ ಮಾಡೋದ್ರೆ ಡೈರೆಕ್ಷನ್ಸ್ ಯಾವ ಥರ ಬರುತ್ತೆ ಅಂತಂದ್ರೆ ಈಗ ಒಂದು ಕೋಣ ನಾವು ಏನು ಕೆಲಸ ಮಾಡ್ತೀವಿ, ಒಂದು ಸರ್ಕಲ್ ನಾವು ಕೆಲಸ ಮಾಡೋದಂದ್ರೆ ಸರ್ಕಲ್ ಸರ್ಕಲ್ ಕೆಲಸ ಮಾಡೋದಂದ್ರೆ ಆ ಸರ್ಕಲ್ ನಮಗೆ ಈ ಸರ್ಕಲ್ ಏನಿರುತ್ತೋ ಈ ಸರ್ಕಲ್ ಟೋಟಲ್ ನಾವು ಈ ಶೇಪ್ ಈ ಶೇಪ್ ಕೆಲಸ ಮಾಡೋದು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ಎಂಟು ಡೈರೆಕ್ಷನ್ಸ್ ನಾವು ಏನು ಕೆಲಸ ಮಾಡ್ತೀವೋ ಈ ಡೈರೆಕ್ಷನ್ ನಾವು ಗೋಳ ಅಂತ ಕೆಲಸ ಮಾಡ್ತೀವಿ. ಒಂದು ಗೋಳ ಅಂತ ನಮ್ಗೆ ಎಷ್ಟು ಇರ್ತದೆ, 360 degrees ಇರುತ್ತೆ. ಸೊ 360 degrees ಈಚ್ ಡೈರೆಕ್ಷನ್ಸ್ ಕೂಡ ಡಿವೈಡ್ ಆಗುತ್ತೆ, ಯಾಕಂದ್ರೆ ಎಂಟು ದಿಕ್ಕಿಗೂ ಕೂಡ ಈ 360 degrees ಅನ್ನೋದು ಡಿವೈಡ್ ಆಗುತ್ತೆ. ಈ 360 degrees ಯಾವ ಥರ ಡಿವೈಡ್ ಆಗುತ್ತೆ ಅಂತಂದ್ರೆ ಈಗ ನೋಡ್ಕೊಳಿಸ್ತಾ ಇದ್ರೆ ಉತ್ತರ ಮತ್ತು ಪೂರ್ವ ಈ ಶೇಪ ಮಾಡ್ತಾರೆ. ಸೊ ಪೂರ್ವ ಮತ್ತೆ ಇದು ಉತ್ತರ, ಇದು ನಾವು ಯಾವ ಕೆಲಸ ಮಾಡ್ತೀವಿ ಅಂದ್ರೆ ಲಂಬಕಾರ ಅಂತ ಕೆಲಸ ಮಾಡ್ತೀವಿ. ಲಂಬಕಾರ ನಮ್ಗೆ ಎಷ್ಟು ಡಿಗ್ರಿ ಇರುತ್ತೆ ಅಂತಂದ್ರೆ 90 degrees ಇರುತ್ತೆ. ಸೊ ನಾವು ಏನ ಕೆಲಸ ಮಾಡೋದು ನೋಡಿ, ಈಗ ಉತ್ತರ ಮತ್ತು ಪೂರ್ವ ಈ ಶೇಪ್ ನಾವು ಕೆಲಸ ಮಾಡೋದ್ರೆ ಇದು ನಮಗೆ ಎಷ್ಟು ಡಿಗ್ರಿ ಬರುತ್ತೆ ಅಂತಂದ್ರೆ 90 degrees ಈಕ್ವಲ್ ಇರುತ್ತೆ. ಅದೇ ಥರ ನಾವು ಉತ್ತರ ಮತ್ತು ಪಶ್ಚಿಮ ಇದು ಕೆಲಸ ಮಾಡಿದ್ರೆ ಇದು ಕೂಡ ಲಂಬಕಾರ ಬರುತ್ತೆ, ಇದು ಕೂಡ ನಮ್ಗೆ ಎಷ್ಟು ಇರುತ್ತೆ ಅಂತಂದ್ರೆ 90 degrees ಇರುತ್ತೆ. ಅದೇ ರೀತಿ ಪಶ್ಚಿಮದಿಂದ ದಕ್ಷಿಣ ನಾವು ಕೆಲಸ ಮಾಡೋದು ಕೂಡ ಇದು ಕೂಡ ಲಂಬಕೋನನೆ, ಇದು ಎಷ್ಟಪ್ಪ ಇರುತ್ತೆ ಅಂತಂದ್ರೆ ಇದು 90 degrees ಇರುತ್ತೆ. ಅದೇ ಥರ ದಕ್ಷಿಣದಿಂದ ಪೂರ್ವ ದಕ್ಷಿಣದಿಂದ ಪೂರ್ವ ಇದು ಕೂಡ ಲಂಬಕೋನ, ಇದು ಎಷ್ಟಿರುತ್ತೆ ಅಂತಂದ್ರೆ ಇದು ಕೂಡ 90 degrees ಇರುತ್ತೆ. ಹಾಗೆ ಒಂದು ಈ ಸರ್ಕಲ್ ಏನು ಬರುತ್ತೆ, ಒಂದು ಗೋಳ ಅಂತ ಏನು ಕನ್ಸರ್ ಮಾಡ್ತೀವಿ, ಈ ಗೋಳ ಕೋನಕ್ಕೆ ಎಷ್ಟು ಈಕ್ವಲ್ ಇರುತ್ತೆ ಅಂತಂದ್ರೆ 360 degrees ಈಕ್ವಲ್ ಇರುತ್ತೆ. ಈ 360 degrees ನಾಲ್ಕು ಡೈರೆಕ್ಷನ್ಸ್ಗೆ ಡಿವೈಡ್ ಆಗುತ್ತೆ, ಪೂರ್ವದಿಂದ ಉತ್ತರ, ಉತ್ತರದಿಂದ ಪಶ್ಚಿಮ, ನೆಕ್ಸ್ಟು ಪಶ್ಚಿಮ, ದಕ್ಷಿಣ, ದಕ್ಷಿಣದಿಂದ ಪೂರ್ವ. ಟೋಟಲ್ ಪ್ರತಿಯೊಂದು ಈಚ್ ಡೈರೆಕ್ಷನ್ಸ್ ನಮ್ಗೆ ಎಷ್ಟು ಡಿಗ್ರಿ ಇರುತ್ತೆ ಅಂತಂದ್ರೆ 90 degrees ಡಿವೈಡ್ ಆಗುತ್ತೆ. 90 plus 90 plus 90 plus 90 ಟೋಟಲ್ ಎಷ್ಟಾಗುತ್ತಂದ್ರೆ 360 degrees ಆಗುತ್ತೆ. ಅದೇ ಥರನೇ ನಮಗೆ ಈಗ ಪೂರ್ವದಿಂದ ಉತ್ತರಕ್ಕೆ ನಾವು 90 degrees ಅಂತೀವಿ, ಬಟ್ ಸೆಂಟ್ರಲ್ ನಮಗೆ ಸಬ್ ಡೈರೆಕ್ಷನ್ ಬರುತ್ತೆ ಈಶಾನ್ಯ. ಇದು ಈಗ ನಾವು ನೋಡೋದಂದ್ರೆ ಏನಪ್ಪ ಅಂತಂದ್ರೆ ಈಗ ಪೂರ್ವದಿಂದ ಈಶಾನ್ಯ, ಪೂರ್ವದಿಂದ ಈಶಾನ್ಯಕ್ಕೆ ನಾವು ಕೆಲಸ ಮಾಡೋದನ್ನ 45 degrees ಇರುತ್ತೆ. ಯಾಕಂತಂದ್ರೆ ಪೂರ್ವಕ್ಕೆ ಉತ್ತರಕ್ಕೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಟೋಟಲ್ 90 degrees ಬರುತ್ತೆ, ಬಟ್ ಈ ಮಿಡ್ಲಲ್ಲಿ ಒಂದು ಡೈರೆಕ್ಷನ್ ಬರುತ್ತೆ ಈಶಾನ್ಯ. ಸೊ ಈಶಾನ್ಯ ಏನಾಗುತ್ತಂದ್ರೆ ಪೂರ್ವದಿಂದ ಈಶಾನ್ಯಕ್ಕೆ ನಮ್ಗೆ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 45 degrees ಇರುತ್ತೆ. ಅದೇ ಥರ ಈಶಾನ್ಯದಿಂದ ಉತ್ತರಕ್ಕೆ ಹೋದ್ರೆ ಇದು 45 degrees ಬರುತ್ತೆ. ಹಾಗೆ ಟೋಟಲ್ ಪೂರ್ವದಿಂದ ಉತ್ತರಕ್ಕೆ 90 degreesನಲ್ಲಿ ಪೂರ್ವದಿಂದ ಉತ್ತರಕ್ಕೆ ಏನು 90 degrees ಬರುತ್ತೋ ಈ 90 degreesನಲ್ಲಿ 45 ಡಿವೈಡ್ ಆಗುತ್ತೆ. ಪೂರ್ವದಿಂದ ಈಶಾನ್ಯಕ್ಕೆ 45, ಈಶಾನ್ಯದಿಂದ ಉತ್ತರಕ್ಕೆ 45, ಎರಡೂ ಸೇರಿದ್ರೆ 90 degrees ಪೂರ್ವದಿಂದ ಉತ್ತರಕ್ಕೆ 90 degrees ಬರುತ್ತೆ. ಅದೇ ಥರ ಉತ್ತರದಿಂದ ವಾಯುವಿಗೆ ನಾವು ಕೆಲಸ ಮಾಡೋದಾದ್ರೆ ಇದು ಉತ್ತರದಿಂದ ವಾಯುವಿಗೆ 45 degrees ಇರುತ್ತೆ. ಅದೇ ಥರ ವಾಯುವಿನಿಂದ ಪಶ್ಚಿಮಕ್ಕೆ 45 degrees ಬರುತ್ತೆ. ಹಾಗೆ ಟೋಟಲಿ ಉತ್ತರದಿಂದ ಪಶ್ಚಿಮಕ್ಕೆ ನಾವು ಕೆಲಸ ಮಾಡೋದಾದ್ರೆ ನಾವು 90 degrees ಅಂತ ಕೆಲಸ ಮಾಡ್ತೀವಿ, ಬಟ್ ಇದು ಮಿಡ್ಲಲ್ಲಿ ವಾಯುವಿನ ಡೈರೆಕ್ಷನ್ ಮಾಡೋದ್ರಿಂದ 45-45 degrees ಡಿವೈಡ್ ಆಗುತ್ತೆ. ಸೊ ಉತ್ತರದಿಂದ ವಾಯುವಿಗೆ 45 degrees ಇದ್ರೆ ವಾಯುವಿನಿಂದ ಪಶ್ಚಿಮಕ್ಕೆ 45 degrees ಬರುತ್ತೆ. ಅದೇ ಥರನೇ ಪಶ್ಚಿಮದಿಂದ ನೈಋತ್ಯಕ್ಕೆ ನಾವು ಕೆಲಸ ಮಾಡೋದಂದ್ರೆ ಇದು 45 degrees ಇರುತ್ತೆ. ಅದೇ ಥರ ನೈಋತ್ಯದಿಂದ ದಕ್ಷಿಣಕ್ಕೆ 45 degrees ಡಿವೈಡ್ ಆಗುತ್ತೆ.
ನೆಕ್ಸ್ಟ್ ದಕ್ಷಿಣದಿಂದ ಆಗ್ನೇಯಕ್ಕೆ 45 ಡಿಗ್ರಿ ಇರುತ್ತೆ. ಅದರ ಆಗ್ನೇಯದಿಂದ ಪೂರ್ವಕ್ಕೆ 45 ಡಿಗ್ರಿ ಇರುತ್ತೆ. ಮೈನ್ ಡೈರೆಕ್ಷನ್ ನಾವು ಕನ್ಸಿಡರ್ ಮಾಡೋದ್ರೆ ಮೈನ್ ಡೈರೆಕ್ಷನ್ಸ್ ಅಲ್ಲಿ 90 ಡಿಗ್ರಿ ಡಿವೈಡ್ ಆಗ್ತದೆ, ಸಬ್ ಡೈರೆಕ್ಷನ್ಸ್ 45 ಡಿಗ್ರಿ ಡಿವೈಡ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂದ್ರೆ ಏನು ಕ್ವಶನ್ಸ್ ಗಳು ಕೂಡ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಈಶಾನ್ಯಕ್ಕೆ ಮುಖ ಮಾಡಿ 180 ಡಿಗ್ರಿ ಎಡಕ್ಕೆ ತಿರುಗಿ ಅಥವಾ ಬಲಕ್ಕೆ ತಿರುಗಿ ಅಂತ ಕೇಳ್ತಾರೆ. ಈ ತರ ಕ್ವಶನ್ಸ್ ಕೇಳ್ತಾರೆ. ಅದೇ ತರ ಎಡ ಮತ್ತು ಬಲ ಅಂತ ಕೇಳೋದ್ರ ಹೆಸರು ಎಡ ಮತ್ತು ಬಲ ಅಂತ ಕೇಳ್ತಾರೆ. ಪ್ರದಕ್ಷಿಣ ಮತ್ತು ಅಪ್ರದಕ್ಷಿಣ ಕೇಳ್ತಾರೆ. ಪ್ರದಕ್ಷಿಣ ದಿಕ್ಕು ಅಥವಾ ಅಪ್ರದಕ್ಷಿಣ ದಿಕ್ಕು ಅಂತ ಕೂಡ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯು ಈಶಾನ್ಯಕ್ಕೆ ಮುಖ ಮಾಡಿ ಪ್ರದಕ್ಷಿಣ ದಿಕ್ಕಿನಲ್ಲಿ ದೂರ ಬದಲಿಗೆ ಅಂತ ಹೇಳ್ತಾರೆ. ಪ್ರದಕ್ಷಿಣ ದಿಕ್ಕು ಅಂತ ಹೇಳ್ಬೋದ್ರೆ ಈಗ ಯಾರು ದೇವಸ್ಥಾನಕ್ಕೆ ಹೋದ್ರೆ ಪ್ರದಕ್ಷಿಣ ಮತ್ತು ಪ್ರದಕ್ಷಿಣ ಯಾತ್ರ ಮಾಡ್ತಂದ್ರೆ ಎಡದಿಂದ ಫಲ ಮಾಡ್ತೀವಿ, ಎಡದಿಂದ ಫಲ ಅಂತಂದ್ರೆ ಇದನ್ನು ನಾವು ಏನಂತ ಕೆಲಸ ಮಾಡ್ತೀವಿ, ಎಡದಿಂದ ಫಲಕ್ಕೆ ಮೊದಲು ಇದನ್ನು ಪ್ರದಕ್ಷಿಣ ದಿಕ್ಕು ಅಂತ ಕೆಲಸ ಮಾಡ್ತೀವಿ. ಅದೇ ತರ ಇದಕ್ಕೆ ಇನ್ನೊಂದು ಕೂಡ ಹೆಸರಿದೆ, ಏನಪ್ಪ ಅಂತಂದ್ರೆ ಗಡಿಯಾರ ದಿಕ್ಕು ಅಂತ ಕೂಡ ಕೆಲಸ ಮಾಡ್ತೀವಿ. ಗಡಿಯಾರ ದಿಕ್ಕು ಅಂತಂದ್ರೆ ಗಡಿಯಾರ ಯಾವ ತರ ನಮಗೆ ಕ್ಲಾಕ್ ತೋರಿಸುತ್ತೆ, ಕ್ಲಾಕ್ ತೋರಿಸುತ್ತೆ ಇದೇ ಡೈರೆಕ್ಷನ್ಸ್ ಅಲ್ಲಿ ಕ್ಲಾಕ್ ಕೂಡ ಮಾಡ್ತೀವಿ. ಇದನ್ನ ಏನ್ ಕೆಲಸ ಮಾಡ್ತೀವಿ, ಗಡಿಯಾರ ದಿಕ್ಕು ಅಂತ ಕೂಡ ಕೆಲಸ ಮಾಡ್ತೀವಿ. ಅದೇ ತರ ಪ್ರದಕ್ಷಿಣ ದಿಕ್ಕು ಅಂತ ಕೂಡ ಕೆಲಸ ಮಾಡ್ತೀವಿ. ಇದು ಕಾಂಪೋಸಿಟ್ ಅಪ್ರದಕ್ಷಿಣ ದಿಕ್ಕು ಅಂತ ಹೇಳ್ತಾರೆ. ಅಪ್ರದಕ್ಷಿಣ ದಿಕ್ಕು ಅಂತಂದ್ರೆ ಇದರ ಬಲದಿಂದ ಎಡಕ್ಕೆ ಬರ್ತಾರೆ, ಬಲದಿಂದ ಎಡಕ್ಕೆ ಬಂದು ಇದನ್ನ ಅಪ್ರದಕ್ಷಿಣ ಕೆಲಸ ಮಾಡ್ತೀವಿ. ಅಪ್ರದಕ್ಷಿಣ ದಿಕ್ಕು ಅಥವಾ ಆರ್ಟಿಕ್ ಕ್ಲಾಕ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಆ ಕ್ಲಾಕ್ ಡೈರೆಕ್ಷನ್ ಆರ್ಟಿಕ್ ಕ್ಲಾಕ್ ಡೈರೆಕ್ಷನ್, ಕ್ಲಾಕ್ ಡೈರೆಕ್ಷನ್ ಅಂತಂದ್ರೆ ಗಡಿಯಾರ ಯಾವ ತರ ತಿರುಗುತ್ತೋ ಅದನ್ನ ಕ್ಲಾಕ್ ಡೈರೆಕ್ಷನ್ ಅಂತ ಕೆಲಸ ಮಾಡಿದ್ರೆ ಗಡಿಯಾರಕ್ಕೆ ಅಪೋಸಿಟ್ ಆಗಿ ತಿರುಗೋದನ್ನ ಏನು ಕೆಲಸ ಮಾಡ್ತಂದ್ರೆ ಆರ್ಟಿಕ್ ಕ್ಲಾಕ್ ಡೈರೆಕ್ಷನ್ ಕೆಲಸ ಮಾಡ್ತೀವಿ. ಅಂದ್ರೆ ಪ್ರದಕ್ಷಿಣೆ ಮತ್ತೆ ಅಪ್ರದಕ್ಷಿಣೆ. ಸಿಂಪಲ್ ಏನಪ್ಪ ಅಂತಂದ್ರೆ ದೇವಸ್ಥಾನ ಯಾವ ತರ ಪ್ರದಕ್ಷಿಣೆ ಆಗ್ತೀವೋ ಅದನ್ನ ಪ್ರದಕ್ಷಿಣ ದಿಕ್ಕು ಅಂತ ಕೆಲಸ ಮಾಡ್ತೀವಿ. ಅದಕ್ಕೆ ಅಪೋಸಿಟ್ ಬಂದ್ರೆ ಅಪ್ರದಕ್ಷಿಣ ದಿಕ್ಕು ಅಂತ ಕೆಲಸ ಮಾಡ್ತೀವಿ. ಸೊ ಈಗ ನಾವು ಏನು ಕೆಲಸ ಮಾಡಿದೀವಿ ಅಂತಂದ್ರೆ ಮೇನ್ ಬರುವಂತ ಡೈರೆಕ್ಷನ್ಸ್ 8 ಡೈರೆಕ್ಷನ್ಸ್ ಅಂತ, 8 ಡೈರೆಕ್ಷನ್ಸ್ ಎಷ್ಟು ಡಿಗ್ರಿ ಡಿವೈಡ್ ಆಗುತ್ತೆ ಅಂತ ನೋಡಿದ್ವಿ. ಅದೇ ತರ ಇಲ್ಲಿ ಇನ್ನೊಂದು ನಾವು ನೋಡಿದ ಏನಪ್ಪ ಮಾಡ್ಬೇಕಾಗಿದ್ದಾರಪ್ಪ ಅಂತಂದ್ರೆ ಒಂದು ಗೋಳ ಅಂತ ನಾವು ಏನು ಹೇಳಿದೀವಿ, ಇದು 180 ಡಿಗ್ರಿ ಇರುತ್ತೆ. ಅದೇ ತರ ನೆಕ್ಸ್ಟ್ ನೋಡೋದಂದ್ರೆ ಇದು 180 ಡಿಗ್ರಿ ಇರುತ್ತೆ. ಸೊ ಒಂದು ಗೋಳದಲ್ಲಿ ನಾವು 50% ಡಿವೈಡ್ ಮಾಡಿದ್ರೆ ಈಕ್ವಲ್ ಡಿವೈಡ್ ಮಾಡಿದ ಏನಾಗುತ್ತೆ ಅಂತಂದ್ರೆ ಈ ಒಂದು ಗೋಳ ಅಂತಕೊಂಡೆ ಇದನ್ನ ಡಿವೈಡ್ ಮಾಡೋದಂದ್ರೆ 50%ಗೆ 180 ಡಿಗ್ರಿ ಆದ್ರೆ ನಿಮ್ಗೆ ಏನಾದ್ರೆ 50%ಗೆ 180 ಡಿಗ್ರಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ ಪೂರ್ವದಿಂದ ಪಶ್ಚಿಮಕ್ಕೆ ಈ ಡೈರೆಕ್ಷನ್ ಏನಿದೆ ಇದು 180 ಡಿಗ್ರಿ ಇರುತ್ತೆ. ಪೂರ್ವದಿಂದ ಪಶ್ಚಿಮಕ್ಕೆ ಏನ್ ಬರುತ್ತೆ ಈ ಸರ್ಕಲ್ ಇದನ್ನ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಆಫ್ ಸರ್ಕಲ್. ಸೊ ಈ ಆಫ್ ಸರ್ಕಲ್ ಏನ್ ಪೂರ್ವದಿಂದ ಪಶ್ಚಿಮಕ್ಕೆ ಇದು ಎಷ್ಟಿರುತ್ತೆ ಅಂದ್ರೆ 180 ಡಿಗ್ರಿ ಇರುತ್ತೆ. ಅದೇ ತರ ಪೂರ್ವದಿಂದ ಈ ಸರ್ಕಲ್ ಇದೇ ಆಫ್ ಸರ್ಕಲ್ ಏನ್ ಬರುತ್ತೆ ಇದು 180 ಡಿಗ್ರಿ ಇರುತ್ತೆ. ಟೋಟಲ್ ಒಂದು ಸರ್ಕಲ್ ಕೂಡ 360 ಇರುತ್ತೆ. ಅದರಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಬಂದ್ರೆ ಟೋಟಲ್ 180 ಡಿಗ್ರಿ ಕೆಲಸ ಮಾಡ್ತೀವಿ. ಅದೇ ತರ ಪಶ್ಚಿಮದಿಂದ ನೆಕ್ಸ್ಟ್ ಪೂರ್ವಕ್ಕೆ ಬಂದ್ರೆ ಇದು 180 ಡಿಗ್ರಿ ಆಗುತ್ತೆ. ಟೋಟಲ್ ಎಷ್ಟಪ್ಪ ಒಂದು ಸರ್ಕಲ್ 360 ಡಿಗ್ರಿ ಇರುತ್ತೆ. ಅದೇ ತರ ಪರೀಕ್ಷೆ ಅಂತಲ್ಲ ಇದು ಕೂಡ ಉತ್ತರದಿಂದ ದಕ್ಷಿಣ ನಾವು ಏನ್ ಕೆಲಸ ಮಾಡ್ತೀವಿ ಈಗ ಪೂರ್ವದಿಂದ ಪಶ್ಚಿಮ ಕೆಲಸ ಮಾಡ್ತೀವಿ ಅದು 180 ಡಿಗ್ರಿ ಇರುತ್ತೆ. ಅದೇ ತರ ಈಗ ಉತ್ತರದಿಂದ ದಕ್ಷಿಣ ನಾವು ಏನ್ ಕೆಲಸ ಮಾಡ್ತೀವಿ ಇದು ಕೂಡ 180 ಡಿಗ್ರಿ ಇರುತ್ತೆ. ಅದೇ ತರ ಇದು ಕೂಡ 180 ಡಿಗ್ರಿ ಇರುತ್ತೆ. ಯಾವ್ದರ ಬಗ್ಗೆ ಕೇಳೋದು ಈಗ ಫಾರ್ ಎಕ್ಸಾಂಪಲ್ ಈಶಾನ್ಯಕ್ಕೆ 180 ಡಿಗ್ರಿ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಈಶಾನ್ಯಕ್ಕೆ 180 ಡಿಗ್ರಿ ಯಾವ್ದಪ್ಪ ಅಂತಂದ್ರೆ ಇದು ಈಶಾನ್ಯದಿಂದ ನೈಋತ್ಯ ಇದು 180 ಡಿಗ್ರಿ ಬರುತ್ತೆ. ಈಶಾನ್ಯದಿಂದ ನೈಋತ್ಯಕ್ಕೆ ಏನಾಗ್ತದೆ ಇದು 180 ಡಿಗ್ರಿ ಬರುತ್ತೆ. ಹಾಗಾಗಿ ನೋಡ್ಕೋಬೇಕು ಈ ಡಿಗ್ರೀಸ್ ಎಷ್ಟು ಬರುತ್ತೆ ಅನ್ನೋದು. ಈ ಸಬ್ ಡೈರೆಕ್ಷನ್ಸ್ 90 ಡಿಗ್ರಿ ಬರುತ್ತೆ, ಮೈನ್ ಡೈರೆಕ್ಷನ್ಸ್ 90 ಡಿಗ್ರಿ ಬರುತ್ತೆ. ಟೋಟಲ್ ಅಲ್ಲಿ ನಮಗೆ ಟೋಟಲ್ ಸರ್ಕಲ್ ಅಲ್ಲಿ ಎಷ್ಟು ಆಗುತ್ತೆ 360 ಡಿಗ್ರಿ ಆಗುತ್ತೆ. ಇದೆಲ್ಲ ನಾವು ಏನ್ ಮಾಡ್ತಾರೆ ಅಂದ್ರೆ ಡಿವೈಡ್ ಮಾಡ್ಕೋಬೇಕಾಗ ಸರ್ ಇದೇ ಬೇಸ್ ಮೇಲೆ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನಾನು ಕ್ವಶನ್ಸ್ ಕೇಳ್ತಾ ಇದ್ದೇನೆ. ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿ ಪೂರ್ವಕ್ಕೆ ಮುಖ ಮಾಡಿ ಎಡಕ್ಕೆ ತಿರುಗಿ 180 ಡಿಗ್ರಿ
ಪೂರ್ವಕ್ಕೆ ಬಲ ಏರ್ಪಡುತ್ತೆ ಎಡ ಏರ್ಪಡುತ್ತೆ ಪೂರ್ವಕ್ಕೆ ಬಲ ಮತ್ತು ಎಡಕ್ಕೆ ಕೆಲಸ ಮಾಡೋದ್ರಿಂದ ಪೂರ್ವಕ್ಕೆ ಬಲ ಬಂದು ಇರುವಂತ ಎಡಭಾಗ ಬಂದು ಇರುವ ಮೇಲ್ಗಡೆ ಬರುತ್ತೆ ಎಡಭಾಗ ಅದೇ ಥರ ಉತ್ತರಕ್ಕೆ ನಾವು ಬಲಭಾಗ ನೋಡೋದನ್ನ ಬಲಭಾಗ ಅದೇ ರೀತಿ ಪಶ್ಚಿಮಕ್ಕೆ ಪೂರ್ವದಲ್ಲಿ ಏನ್ ಕೆಲಸ ಮಾಡಿತ್ತು ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ಸ್ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ಸ್ ಅಂದ್ರೆ ಪಶ್ಚಿಮ ಪಶ್ಚಿಮಕ್ಕೆ ಬಲ ಬಂದು ಮೇಲ್ಗಡೆ ಬರುತ್ತೆ ಎಡಭಾಗ ಬಂದು ಇದು ಬರುತ್ತೆ ಅದೇ ಥರ ದಕ್ಷಿಣಕ್ಕೆ ನಾವು ಬಲ ಬಂದು ಎಡಭಾಗ ಉತ್ತರಕ್ಕೆ ನೋಡ್ಕೊಂಡು ಉತ್ತರಕ್ಕೆ ಬಲಭಾಗ ಈ ಸೈಡ್ ಬರುತ್ತೆ ದಕ್ಷಿಣಕ್ಕೆ ಬಲ ಬಂದು ಈ ಸೈಡ್ ಬರುತ್ತೆ ಬಲ ಮತ್ತೆ ಎಡ ಈಗ ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ ಮುಖ ಮಾಡಿ ಈ ಕಡೆ ಪೂರ್ವಕ್ಕೆ ಮುಖ ಮಾಡಿ 180 ಡಿಗ್ರಿ ಎಡಕ್ಕೆ ವ್ಯಕ್ತಿಯು ಪೂರ್ವಕ್ಕೆ ಮುಖ ಮಾಡಿ 180 ಡಿಗ್ರಿ ಎಡಕ್ಕೆ ತಿರುಗ್ತಾರೆ ಎಡಕ್ಕೆ ತಿರುಗ್ತಾರೆ ಎಡ ಯಾವ್ದಕ್ಕೆ ಈ ಸಲ ಬರುತ್ತೆ ಮೇಲ್ಗಡೆ ಸೊ 180 ಡಿಗ್ರಿ ಎಡಕ್ಕೆ ಅಂತಂದ್ರೆ 180 ಡಿಗ್ರಿ ಕೋನ ಯಾವ್ದಪ್ಪ ಅಂತಂದ್ರೆ ಪಶ್ಚಿಮ ಅಥವಾ ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ ಮುಖ ಮಾಡಿ ಬಲಕ್ಕೆ 45 ಡಿಗ್ರಿ ತಿರುಗ್ತಾರೆ ತಿಳ್ಕೊಳ್ಳಿ ಬಲಕ್ಕೆ 45 ಡಿಗ್ರಿ ಅಂತಂದ್ರೆ ಈಗ ಪೂರ್ವಕ್ಕೆ ಮುಖ ಮಾಡಿ ಒಬ್ಬ ವ್ಯಕ್ತಿ ಈ ಕಡೆ ಡೈರೆಕ್ಷನ್ಸ್ ಮಾಡಿ ನಿಂತಿರ್ತಾರೆ ಬಲಕ್ಕೆ ಅಂತಂದ್ರೆ ಈ ಕಡೆ ಈ ಡೈರೆಕ್ಷನ್ಸ್ ಕಂಡುಬರ್ತಾವೆ ಬಲಕ್ಕೆ 45 ಡಿಗ್ರಿ ತಿರುಗ್ತಾರೆ ಅಂತಂದ್ರೆ ಸೊ ಈ ಡೈರೆಕ್ಷನ್ಸ್ 45 ಡಿಗ್ರಿ ಅಂತಂದ್ರೆ ಯಾವ್ದಪ್ಪ ಅಂದ್ರೆ ಆಗ್ನೇಯ ಈ ತರ ಪ್ರತಿಯೊಂದು ಡೈರೆಕ್ಷನ್ಸ್ ಎಡ ಯಾವ ಬರುತ್ತೆ ಬಲ ಯಾವ ಬರುತ್ತೆ ಈಚ್ ಡೈರೆಕ್ಷನ್ಸ್ ಎಷ್ಟು ಕೋನ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೇ ಬೇಸ್ ನಮ್ಗೆ ಏನ್ ಬರ್ತದೆ ಕ್ವಶನ್ಸ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬೇಸಿಕ್ ಕೆಲಸ ಕ್ವಶನ್ಸ್ ಸಾಲ್ವ್ ಮಾಡ್ತಾರೆ